ಉಪ್ಪು ಸೊಳೆ ಹುಳಿ ಬೆಂದಿ ಮಾಡುವ ಉಪ್ಪಿಲ್ಲಿ ಹಾಕಿ ಮಣಗಿದ ಸೊಳೆ ನೋಡ ಹೆಂಗಿದ್ದು ಹುಳಿ ಚೆಂಡಿ ಕೈ ಹಾಕಲಾಗ ಒಣಗಿದ ಕೈ ಮಾತ್ರ ಹಾಕಲಕ್ಕಷ್ಟೇ ಇದರ ಒಳಗೆ ಒಂದು ಮೂರು ನಾಲ್ಕು ಮುಷ್ಟಿ ತೆಗೆದು ಸಾದಾ ತಣ್ಣೀರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಮಡಗಿ ಎರಡು ಮೂರು ಸರ್ತಿ ನೀರು ಬದಲಿಸಿಕ್ಕದರ ಉಪ್ಪು ಬಿಡಿಸೋದೊಳಿ ಇದ್ದು ಒಂದು ಇದಕ್ಕೆ ಸಾದಾ ನೀರು ಹಾಕಿ ಎರಡನೇ ಹಿಂಡಿ ತೆಗೆದರೆ ಸಾಕು ಉಪ್ಪು ಕಡಿಮೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ಮಡಿಕೊಂಡು ಮತ್ತೆ ಮುಂದುವರಿಸೋದು ಉಪ್ಪು ಸೊಳೆಯಿಂದ ಉಪ್ಪೆಲ್ಲ ಬಿಡಿಸಿ ಆಯಿತು ಈಗ ಇನ್ನು ಬೆಂದಿಗೆ ತಕ್ಕವೇ ಇದರಲ್ಲಿ ಉಪ್ಪಿಪ್ಪದು ಇದರಿಂದ ಹಿಂಗೊಂದು ಸಣ್ಣಗೆ ಕೊರಕು ಮದಾಲು ಇಷ್ಟು ದೊಡ್ಡ ಹೋಳಿದ್ದರೆ ಸಾಕು ನಾಲ್ಕು ಮುಷ್ಟಿಯಷ್ಟು ಉಪ್ಪು ಸೊಳೆ ತಕ್ಕೊಂಡದು ನಾಲ್ಕು ಮುಷ್ಟಿಯಷ್ಟು ಉಪ್ಪು ಸೊಳೆ ತಕ್ಕೊಂಡದು ಕೊರದಲ್ಲ ಆಯಿತು ಇದಕ್ಕೆ ಒಂದು ಉಪ್ಪು ಬೇಕಷ್ಟು ಇದರಲ್ಲೇ ಇದ್ದು ಸೊಳ್ಳೆಲಿ ಒಂದು ಇನ್ನೂರು ಗ್ರಾಮ್ಸಿನಷ್ಟು ನೂರೈವತ್ತು ಇನ್ನೂರು ಗ್ರಾಮ್ಸಿನಷ್ಟು ಬೆಲ್ಲ ಒಂದು ಚಮಚ ಮೆಣಸಿನ ಹುಡಿ ಕಾಲು ಚಮಚ ಅರಿಶಿನ ಹುಡಿ ಅಷ್ಟು ಹಾಕಿ ಹೋಳು ಮುಂಗುವಷ್ಟು ನೀರು ಮಡಗಿ ಬೇಯಿಸಕ್ಕೆ ಕುಕ್ಕರ್ಲಿ ಆದರೆ ಮೂರು ನಾಲ್ಕು ವಿಶಿಲು ಹೊಡೆಸಕ್ಕೆ ಇಷ್ಟು ನೀರು ಹಾಕಿ ಇದರ ಕುಕ್ಕರಿಗೆ ಶಿಫ್ಟ್ ಮಾಡಿ ಕುಕ್ಕರ್ಲಿ ಒಂದು ನಾಲ್ಕು ವಿಶಿಲು ಹಾಕಿಕ್ಕಿವಪ್ಪ ನಾಲ್ಕು ವಿಶಿಲು ಹಾಕಿತ್ತಿದು ಬೆಂದಿಕ್ಕು ನೋಡುವ ಲಾಯ್ಕಕ್ಕೆ ಬೀಂದು ಆದರೆ ಇದು ಒಳ್ಳೆ ಮೆತ್ತಂಗೆ ಬೇಯುವ ಜಾತಿಯ ಸೊಳ್ಳೆ ಅಲ್ಲ ಹೇಗೆ ಚೂರು ಗಟ್ಟಿ ಗಟ್ಟಿ ಇದ್ದು ಚೂರು ನೀರು ನೀರಿದ್ದು ಅಲ್ಲದ ಅದಕ್ಕೊಂದು ವ್ಯವಸ್ಥೆ ಮಾಡುವ ಇದರ ಒಂದು ಪಾತ್ರಕ್ಕೆ ಹಾಕುವ ಮದಾಲು ಕೆಲವು ಜನಕ್ಕೆ ಹುಳಿ ಬೆಂದಿ ಗಟ್ಟಿ ಗಟ್ಟಿ ಇರಬೇಕು ಹೋಳು ಕೆಲವು ಜನಕ್ಕೆ ಹುಳಿ ಬೆಂದಿ ಮೆತ್ತಂಗೆ ಕೆಲವು ಜನಕ್ಕೆ ನೀರಿದ್ದರೂ ತೊಂದರೆ ಕೆಲವು ಜನಕ್ಕೂ ಮಂದ ಇದ್ದರೂ ಆಗುತ್ತೆ ಮಂದ ಇರಬೇಕು ಕೆಲವು ಜನಕ್ಕೆ ಹುಳಿ ಬೆಂದಿ ರಜ ಮಂದಕ್ಕಿದ್ದರೆ ಅದಕ್ಕೊಂದು ರುಚಿ ಇಪ್ಪದು ಇದೀಗ ಎಷ್ಟು ಬೇಯಿಸಿದರೂ ಮೆತ್ತಂಗೆ ಬಿಚಿ ಬಿಚಿಯಾಗಿ ಮಂದ ಆಗ ಇದಕ್ಕೆಂತರ ದಾರಿ ಇದರೆಂತ ಮಾಡಿ ಕೂಲಿ ಹೇಳಿದರೆ ರಜ ಅರೆವಾಸಿ ಹೋಳು ಒಂದು ಕಾಲ್ವಾಸಿ ಹೋಳಿನ ಮಿಕ್ಸಿಗೆ ಹಾಕಿ ಮಿಕ್ಸಿಗೆ ಹಾಕಿ ಲಾಯ್ಕಕ್ಕೆ ಕಡೇಕೊಂದರೆ ಅಂಬಗದ ಇದಕ್ಕೆ ಬೇರೆ ಕೆಲವು ಜನ ಅವಲಕ್ಕಿ ಹೊಡಿ ಸೇರಿಸ್ತವು ಕೆಲವು ಜನ ಅಕ್ಕಿ ಇಟ್ಟು ಸೇರಿಸ್ತವು ಹಾಗೆಲ್ಲ ಸೇರಿಸಿದರೆ ಅದರ ಪರಿಮಳ ಹೋಗುತ್ತೆ ರುಚಿಗೆ ಕಡಿಮೆ ಆಗುತ್ತೆ ಆಮೇಲೆ ಇದೇ ಒಂದು ಕಾಲ್ವಾಸಿ ಸೊಳೆಯ ಇದೇ ನೀರು ಹಾಕಿ ಕಡದಿದಕ್ಕೆ ಕೂಡಿಕೊ ನೋಡಿ ಅಂಬಗ ನೋಡಿ ಇದೇ ಹುಳಿ ಬೆಂದಿಯ ಚೂರು ಕಡದು ಹಾಕಿದ್ದದು ಮಂದಪ್ಪನಿಗೆ ಕೈ ಮಾತ್ರ ಕಡದು ಒಂದು ರಜಾ ಸೊಳೆಯ ಕಡದಿಂಗೆ ಸೇರಿಸಿದರೆ ಹುಳಿ ಬೆಂದಿ ಮಂದ ಹಾಕಿ ಒಂದರೆ ಲಾಯಕ ತೊಳಸಿ ಹೀಗೆ ಮೆತ್ತಂಗೆ ಬೇಯುವ ಹಲಸಿನಕಾಯಿ ಎಲ್ಲ ಹುಳಿ ಬೆಂದಿ ನೀರಿತ್ತಿದ್ದು ಈಗ ಮಂದ ಆತಿದ ಇದರ ಲಾಯಕ ಒಂದರೆ ಸ್ಟವಿಲಿ ಮಡಿ ಕೊದಿಸಕ್ಕೀಗ ಉಪ್ಪು ಮತ್ತು ಸೀವು ಖಾರ ಎಲ್ಲ ಹೇಗಿದ್ದೋಳಿ ಈಗ ನೋಡಿದರೆ ಈಗ ಒಂದು ಸೇರಿಸೋ ಜಾಗ ಇದ್ದು ಯಾವುದು ಉಪ್ಪು ಕಡಿಮೆ ಆದರೆ ಸೇರಿಸಲಕ್ಕು ಸೀವು ಹೆಚ್ಚು ಬೇಕಾದ್ರೆ ಸೇರಿಸಲಕ್ಕು ಆಯ್ತು ಅಂದರೆ ಕುದಿಸು ಇದಕ್ಕೆಲ್ಲ ಪಾಕೆಲ್ಲ ಸರಿ ಇದ್ದು ಖಾರ ಸೀವು ಉಪ್ಪೆಲ್ಲ ಸರಿ ಇದ್ದು ಈಗ ಇದಕ್ಕೊಂದು ಲಾಯಕ ಒಗ್ಗರಣೆ ಆಯಿತು ಒಗ್ಗರಣೆಗೆ ತೆಂಗಿನೆಣ್ಣೆ ಮತ್ತು ಒಂದು ಕುಮಟೆ ಮೆಣಸು ರಜಾ ಸಾಸಮೆ ಎಂಟತ್ತು ಬಿತ್ತು ಬೆಳ್ಳುಳ್ಳಿ ಅದು ಈ ಒಗ್ಗರಣೆ ಹೊಟ್ಟಿಯಾಗಿ ಇದು ಹಾಕಿದ ಮತ್ತೆ ಬೆಳ್ಳುಳ್ಳಿ ಹಾಕಿ ಒಗ್ಗರಿಸಿ ಹಾಕಿರಾತು ಒಂದು ನಿಮಿಷ ಮಾಡಿ ಸಣ್ಣಗೆ ಕೊರಕೊ ಮೊಮ್ಮಗ ತುಂಬ ಹೋಳು ಆತಿದ ಎಲ್ಲ ಸೌಟುಲಿ ಒಂದೊಂದು ಹೋಳು ಬಂದರೆ ಆತಾನೆ ಸಾಸಮೆ ಮೆಣಸು ಬೇವಿನ ಸೊಪ್ಪು ಬೇವಿನ ಸೊಪ್ಪು ಆದ ಕೂಡಲೇ ಇಲ್ಲಿಗೆ ಬೆಳ್ಳುಳ್ಳಿ ಹಾಕಿತ್ತು ಈಗ ಕೊದಿದತ್ತು ಇದ ಆಚೆ ಒಲೆಯಲ್ಲಿ ಒಗ್ಗರಣೆ ರೆಡಿ ಮಾಡಿ ಇದಕ್ಕೆ ಹಾಕಿತ್ತಿದ
ಒಳ್ಳೆ ಮಂದ ಹುಳಿ ಬೆಂದಿ ಲಾಯ್ಕ ಹುಳಿ ಬೆಂದಿ ರೆಡಿ. ನಮ್ಮ ಊರಲ್ಲಿ ಇರೋ ಸೊಳ್ಳೆ ಹುಳಿ ಬೆಂದಿ ಹೇಳಿ ಹೇಳುತ್ತವು, ಕೆಲವುದಕ್ಕೆ ಬೋಳು ಬೆಂದಿ ಹೇಳಿ ಹೇಳುತ್ತವು. ಹುಳಿ ಬೆಂದಿ ಹೇಳಿ ನಮ್ಮ ಇದಕ್ಕೆ ಹುಳಿ ಹಾಕಿದ್ದೆ ಇಲ್ಲಿ ಬದನೆದೆಲ್ಲ ಹುಳಿ ಬೆಂದಿ ಮಾಡುವ ಹುಳಿ ಹಾಕುತ್ತು. ಹುಳಿ ಬೆಂದಿಲಿ ಎರಡು ಮೂರು ನಮ್ಮನೇಲಿ ಇದ್ದು ಮುಂದೆ ಹೇಳುತ್ತೆ. ಇದೊಂದು ಬೋಳು ಬೆಂದಿ ಹೇಳಿ ಹೇಳ್ತವು, ಕೆಲವುದಕ್ಕೆ ಹುಳಿ ಬೆಂದಿ ಹೇಳಿ ಹೇಳುತ್ತವು. ಹೆಂಗ ಮಗ ಕಾಮ ಹರೇ ರಾಮ.